ಅಲ್ವೇ ಅದು DNA ಯಾವುದು ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರು DNA ಪ್ರಶ್ನೆ ಮಾಡಲಿಲ್ವಾ? ಅದೇನು ತಪ್ಪು ಅಂತ ಯಾರು ಹೇಳಲಿಲ್ಲ. ನಾನು DNA ಪ್ರಶ್ನೆ ಮಾಡಿದ್ದೀನಿ. ಸರ್, ತಾವು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮನ್ನು ಭೇಟಿ ಮಾಡೋಕೆ ಆಗ್ತಾ ಇರಲಿಲ್ಲ ಅನ್ನೋದು ಎಸ್ಟಿ ಸೋಮಶೇಖರ್ ಹೇಳಿದ್ರು. ಯಾವನ್ರಿ ಹೇಳಿದನು? ಎಸ್ಟಿ ಸೋಮಶೇಖರ್ ಅವರು ನಿನ್ನೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. ತಮ್ಮ ಕೇವಲ ಬಾಯಲ್ಲಿ ಬ್ರದರ್ ಅಂತಾರೆ. ಕೇಳಿ, 109 ಕೋಟಿ ಈ ನಾಡಿನ ಬಡ ಕುಟುಂಬಗಳ ಒಂದು ಕಾಯಿಲೆಗೆ ಒಳಗಾದಂಥವರಿಗೆ ದುಡ್ಡು ಕೊಟ್ಟಂಥ ಐತಿಹಾಸಿಕ ತೀರ್ಮಾನ ಕೊಟ್ಟವನು ನಾನು. ಬೆಳಗ್ಗೆ 9 ಗಂಟೆಗೆ ಕೃಷ್ಣಾ ಕಚೇರಿಯಲ್ಲಿ ಕೂತರೆ ರಾತ್ರಿ 12 ಗಂಟೆವರೆಗೆ ಬೆಳಗ್ಗೆಯಿಂದ ಸಾಯಂಕಾಲ 5,000 to 10,000 ಜನ ನೋಡ್ತಾ ಇದ್ದೆ. ಆ ರೀತಿ ಬದುಕಿನವನು ಇವರಿಂದ ಕಲ್ತ್ಕೋಬೇಕು, ಯಾವಾಗ ನೋಡಬೇಕು ಅಂತ ಹೇಳ್ರಿ. ಹೌದು, ನಾನು ವಿರಾಮ ಸಮಯದಲ್ಲೂ ಅವ್ರನ್ನ ಕರೆಯೋಕ್ಕಾಗತ್ತಾ? ನಾನು ಒಬ್ಬ ಮನುಷ್ಯ, ನನಗೂ 1 ಗಂಟೆ ಅರ್ಧ ಗಂಟೆ ರೆಸ್ಟ್ ಆಗೋಬೇಕೋ ಬೇಡವೋ, ನಿದ್ದೆ ಮಾಡಬೇಕೋ ಬೇಡವೋ, ಹೊತ್ತಿಲ್ದೊತ್ತಿನಲ್ಲೆಲ್ಲ ಬಂದರೆ ಸೇರ್ಸೋಕ್ಕಾಗತ್ತಾ? ನಾನು ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿ ನನಗೆ ಸರ್ಕಾರಿ ಬಂಗಲೆ ಇರಲಿಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿ ಒಂದು ರೂಮ್ ಇಟ್ಕೊಂಡಿದ್ದೀನಿ. ಇವತ್ತು ಇದೆ ರೂಮು, ಇವತ್ತು ಇಟ್ಕೊಂಡಿದ್ದೀನಿ. ಇವ್ರು ಕೇಳಿ ಇಟ್ಕೋಬೇಕಾ ನಾನು? ಏನು ಇವರೆಲ್ಲ ಆಗಿದ್ರೆ ಯಾವ ಸಂಸ್ಕೃತಿಯಲ್ಲಿ ಬಂದವ್ರೆ? ಯಾತಕ್ಕೆ ಸಿಡಿ ಇವತ್ತು ಸ್ಟೇ ತಗೊಂಡ್ರು? ನಾನು ತಗೊಂಡಿದ್ದೇನೆ ಸಿಡಿ ಸ್ಟೇ. ನಾನು ಆ ಕೆಲಸ ಮಾಡೋಕ್ಕೆ ಹೋಗಿರಲಿಲ್ಲ. ಆ ಕೆಲಸ ಮಾಡೋಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಹಣೆ ಬರ ಹೊರಗಡೆ ಬರೋದು. ನಾನು ಗೌರವಿತ ಬದುಕಿರೋನು. ನಿಮ್ಮ ಹತ್ರ ಏನು ಹೇಳಿಸ್ಕೋಬೇಕು ನಾನು?